ಆಸೀನರಾದ ಹಿರಿಯರೇ ಇವತ್ತಿನ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೇಷ್ಠ ಜನರಿಗೆ ನಮಸ್ಕಾರಗಳು ಇದು ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ವಿವೇಕಾನಂದ ಮತ್ತು ಭಗಿನಿ ನಿವೇದಿತಾ ಅವರ ಇದೊಂದು ಸಾಹಿತ್ಯ ಸಮ್ಮೇಳನ ಅಂತ ಹೆಸರು ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಪರಿವರ್ತನೆ ಆಗಬೇಕಾದರೆ ವಿಚಾರ ಕ್ರಾಂತಿಯಿಂದ ಪರಿವರ್ತನೆ ಆಗುತ್ತೆ ಆ ವಿಚಾರ ಕ್ರಾಂತಿ ಆಗಬೇಕಾದರೆ ಬಂದಂಥ ಜನರಲ್ಲಿ ನನ್ನ ಕಳಕಳಿಯ ವಿನಂತಿ ಇದೆ ಎರಡು ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡಬಹುದು ಒಂದು ದೊಡ್ಡ ಪ್ರಮಾಣದಲ್ಲಿ ರಾಮಕೃಷ್ಣ ಆಶ್ರಮದ ಈ ಪುಣ್ಯ ಪುರುಷರ ಸಾಹಿತ್ಯವನ್ನು ಯಾರಿಗೆ ಹೇಳೋದು ಬೇಡ ನಮ್ಮ ಮನಸ್ಸಿನಲ್ಲಿ ನಾವೇ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ನಾನು ಇದನ್ನು ಮಾರಾಟ ಮಾಡ್ತೇನೆ ಇದು ಒಂದು ಸರಳವಾದ ಮಾರ್ಗ ಎರಡನೇದ್ದು ಈ ರೀತಿಯ ಒಂದು ದುರ್ಬಲ ಮನಸ್ಸಿನಿಂದ ಬಳತಕ್ಕಂಥ ಈ ಜನಾಂಗಕ್ಕೆ ದೇಶದ ಜನರಿಗೆ ಪ್ರೇರಣೆ ಕೊಡಲಿಕ್ಕೆ ಯಾವುದಾದರೂ ಒಂದು ಸಂಘಟನೆ ಮುಖಾಂತರ ವರ್ಷಕ್ಕೆ ಒಂದು ಎರಡು ಮೂರು ನಾಲ್ಕು ಉಪನ್ಯಾಸ ಮಾಲೆಗಳನ್ನು ಆಯೋಜನೆ ಮಾಡಿ ಈ ಸಮಾಜದಲ್ಲಿ ಹಿಡಿದಿರುವ ಜಡ್ಡನ್ನು ತೆಗೆದುಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತನಬೇಕು ಸಾಹಿತ್ಯ ಕ್ರಾಂತಿ ವಿಚಾರ ಕ್ರಾಂತಿ ಯಾವಾಗ ಇದು ಕೋಟಿ ಕೋಟಿ ಜನರ ಮಂತ್ರ ಆಗುತ್ತೋ ಆವಾಗ ದೇಶದಲ್ಲಿ ನಿಜವಾದ ಪರಿವರ್ತನೆ ಆಗುತ್ತೆ ಇದು ಕೇವಲ ನಾನು ಮಾತಿನಿಂದ ನಾನು ಹೇಳೋದಿಲ್ಲ ನಾನು ಚಿಕ್ಕ ವಯಸ್ಸಿನ ಬಾಲಕನಿದ್ದಾಗಿನಿಂದ ಹಿಡ್ಕೊಂಡು ಇಲ್ಲಿವರಿಗೆ ಉತ್ಕೃಷ್ಟವಾದ ಸುಮಾರು ಒಂದು ಕೋಟಿ ರೂಪಾಯಿಯ ಸಾಹಿತ್ಯ ನಾನು ಮಾರಾಟ ಮಾಡಿದ್ದೇನೆ ಮತ್ತು ರಾಮಕೃಷ್ಣ ಆಶ್ರಮದ ಕನಿಷ್ಠ ನಲವತ್ತು ಲಕ್ಷ ರೂಪಾಯಿಗೂ ಹೆಚ್ಚಿನ ಬೆಳೆ ಬಾಳುವ ಸಾಹಿತ್ಯವನ್ನು ನಾನು ಮಾರಾಟ ಮಾಡಿದ್ದೇನೆ ಇನ್ನೂ ಆ ಕೆಲಸ ಮಾಡ್ತಾ ಇದ್ದೇನೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಾವಿರಾರು ಉಪನ್ಯಾಸಗಳಲ್ಲದೇ ಕನಿಷ್ಠ ಈ ಎರಡು ವರ್ಷದಿಂದ ನಮ್ಮ ಅಭಿಯಾನ ಪ್ರಾರಂಭವಾಗಿದೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಮುಂಚೆ ಒಂದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಹತ್ತು ಕೋಟಿ ರೂಪಾಯಿಯ ಬೆಲೆ ಬಾಳತಕ್ಕಂಥ ಸಾಹಿತ್ಯವನ್ನು ಮಾರಲಿಕ್ಕೆ ಪ್ರತಿಬದ್ಧನಾಗಿದ್ದೇನೆ ಈ ರೀತಿ ನಾವೆಲ್ಲರೂ ಜವಾಬ್ದಾರಿ ತೆಗೆದುಕೊಂಡು ಮಾಡಿದಾಗ ಚಕ್ರವರ್ತಿ ಸೂಲಿ ಬೆಲೆಯವರು ಯುವ ಬ್ರಿಗೇಡ್ ಮುಖಾಂತರ ಏನು ಒಂದು ಪರಿವರ್ತನೆಯ ಕನಸನ್ನು ಕಾಣ್ತಾ ಇದ್ದಾರೆ ಅದಕ್ಕೆ ಬಲ ಸಿಗುತ್ತೆ ಶಕ್ತಿ ಸಿಗುತ್ತೆ ಅಂಥದರಲ್ಲಿ ನಾವೆಲ್ಲ ಭಾಗಿಯಾಗೋಣ ಎರಡು ದಿವಸದ ಈ ಕಾರ್ಯಕ್ರಮ ನಿಶ್ಚಿತ ಪ್ರತಿಯೊಬ್ಬರ ಮನಸ್ಸಿನ ಮೇಲೆ ಅಗಾಧ ಪರಿಣಾಮ ಬೀರೇ ಇರ್ತದೆ ಆದರೆ ಅದು ಮನಸ್ಸಿಗೆ ಸೀಮಿತಗೊಳ್ಳದೆ ಬದುಕಿನಲ್ಲಿ ಕಾರ್ಯರೂಪಕ್ಕೆ ತರಬೇಕು ದುರ್ದೈವ ನಮ್ಮ ದೇಶದಲ್ಲಿ ಕೇಳೋದರಲ್ಲಿ ತುಂಬ ಉತ್ಸಾಹ ಇರುತ್ತದೆ ಹೊರಗೆ ಹೋದ ತಕ್ಷಣ ಬೇರೆ ದೌಗಳು ನಮ್ಮ ತಲೆ ಮೇಲೆ ಸವಾರಾಗ್ತವೆ ಭಾರತ ದೇಶಕ್ಕೆ ಕರ್ಮಯೋಗಿ ಬೇಕಾಗಿದ್ದಾರೆ ಶ್ರದ್ಧೆಯಿಂದ ದುಡಿಯೋರು ಬೇಕಾಗಿದ್ದಾರೆ ಆ ಶ್ರದ್ಧೆಯ ದುಡಿಮೆಯ ಮುಖಾಂತರ ತಾಯಿ ಭಾರತೀಯ ಒಡಲಿಗೆ ಇವತ್ತಿನ ಈ ಎರಡು ದಿವಸದ ಸುಂದರ ಸಾಹಿತ್ಯ ಸಮ್ಮೇಳನದ ವಿವೇಕಾನಂದ ಅಕ್ಕ ನಿವೇದಿತಾರ ಬದುಕು ಒಂದು ಬಹುದೊಡ್ಡ ಬೆಳಕು ಈ ನಾಡಿಗೆ ನೀಡಿ ಮತ್ತೊಮ್ಮೆ ತಾಯಿ ಭಾರತಿ ಜಗನ್ಮಾತೆ ಆಗಲಿಕ್ಕೆ ಸಹಾಯ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ